ಬಿಜೆಪಿ ಬತ್ತಳಿಕೆಗೆ ಮಾಧುರಿ ದೀಕ್ಷಿತ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರ ನಟಿ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ಬಾಲಿವುಡ್ ನ ಸಾಕಷ್ಟು ನಟಿಯರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಜಯ ಬಾಧುರಿ ಆಗಿರ್ಬೋದು ಹೇಮ ಮಾಲಿನಿ ಆಗಿರ್ಬೋದು ಜಯಪ್ರದಾ ಆಗಿರ್ಬೋದು ಸಾಕಷ್ಟು ಜನ ಈಗ ಅವರುಗಳ ಸಾಲಿಗೆ ಗಂಗನಾ ರವತ್ ಅವರ ಹೆಸರು ಜೋರಾಗಿ ಕೇಳಿ ಬರ್ತಿತ್ತು ಇತ್ತೀಚೆಗೆ ದೇವಸ್ಥಾನವೊಂದರಲ್ಲಿ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನಿಂದ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತ ದೇವರ ಆಶೀರ್ವಾದ ಇದ್ರೆ ಅದು ಆ ನೋಡಣ ನೋಡೋಣ ಅಂದಿದ್ರು ಇದೀಗ ಬಾಲಿವುಡ್ ನ ತೊಂಬತ್ತರ ದಶಕದ ಖ್ಯಾತ ನಟಿ ಮಾಧುರಿ ದೀಕ್ಷಿತ್ ಅವರು ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧಿಸ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಬಿಜೆಪಿಗೂ ಅಭ್ಯರ್ಥಿಗಳು ಬೇಕು ವಾಯುವ್ಯ ಮುಂಬೈ ಕ್ಷೇತ್ರದಿಂದ ಮಾಧುರಿ ದೀಕ್ಷಿತ್ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಇದು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಒಂದಷ್ಟು ಜನ ಹಾಗೇನೆ ದೇವೇಂದ್ರ ಫಡ್ನವೀಸ್ ಎಲ್ಲರೂ ಕೂಡ ಸೇರಿ ಲೆಕ್ಕಾಚಾರವನ್ನ ಮಾಡಿ ಮಾಧುರಿ ದೀಕ್ಷಿತ್ ಅವರನ್ನು ಅಪ್ರೋಚ ಮಾಡಿದ್ದಾರೆ ಎಸ್ ಇದು ರೈಟ್ ಟೈಮ್ ನೀವು ರಾಜಕೀಯಕ್ಕೆ ಬನ್ನಿ ನೀವು ಮಾಡ್ತಿರುವಂತಹ ಸಮಾಜ ಸೇವೆ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಡಾಕ್ಟ್ರು ಇಬ್ರು ಸೇರ್ಕೊಂಡು ಏನೊಂದು ಸಮಾಜ ಸೇವೆ ಮಾಡ್ತಿದಿರ ಮತ್ತೊಂದು ಮಗದೊಂದು ಅದಕ್ಕೆ ಸೂಕ್ತ ವೇದಿಕೆ ಬಿಜೆಪಿ ನಾವು ನಿಮಗೇನು ಚುನಾವಣೆ ನಿಲ್ಲಿ ಅಂತ ಹೇಳ್ತಿಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೆದಿದೆ ಸುಮ್ನೆ ಬಿಜೆಪಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅದು ನೋಡೇ ಬಿಡಣ ಎಲೆಕ್ಷನ್ ನಿಂತಗಳ ಗೆದ್ರೆ ಎಂ ಪಿ ಸೋತ್ರ ಪರವಾಗಿಲ್ಲ ಸಹಜ ಅದ ಹೀಗಾಗಿ ಮಾಧುರಿ ದೀಕ್ಷಿತ್ ಈ ಬಾರಿ ಮುಂಬೈನಲ್ಲಿ ಅಥವಾ ಮುಂಬೈ ವಾಯುವ್ಯ ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲುವಿನ ಅಸ್ತ್ರವಾಗಿ ಪರಿಣಮಿಸ್ತಾರೆ ಅನ್ನೋ ಕೂಡ ಲೆಕ್ಕಾಚಾರಗಳು ನಡೀತಾ ಇದೆ ಆದರೆ ಇದಕ್ಕೆ ಪುಷ್ಟಿ ನೀಡುವಂತೆ ಡಿ ಸಿ ಎಂ ಅಜಿತ್ ಪವಾರ್ ಮತ್ತು ಬಿಜೆಪಿ ನಾಯಕ ಆಶೀಶ್ ಶೇಲರ್ ಜೊತೆಗೆ ಮಾಜಿ ಏನು ಮಾಧುರಿ ದೀಕ್ಷಿತ್ ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇದು ಕೂಡ ಅವರು ಬಿಜೆಪಿ ಜಾಯಿನ್ ಆಗ್ತಾರೆ ಪಿಯಿಂದ ಲೋಕಸಭೆಗೆ ಸ್ಪರ್ಧಿಸ್ತಾರೆ ಅನ್ನೋದಕ್ಕೆ ಪುಷ್ಟಿ ನೀಡುವಂಥ ಅಂಶಗಳು ಹೀಗಾಗಿ ಮಾಧುರಿ ದೀಕ್ಷಿತ್ ಬಿಜೆಪಿ ಪ್ಲಸ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಅಭಿಮಾನಿಗಳು ಆ ಮುಂಬೈ ವಾಯುವ್ಯ ಕ್ಷೇತ್ರದ ಮತದಾರರು ಅವರ ಕೈ ಹಿಡಿದರೆ ಅವರಿಗೆ ಮತವನ್ನ ಹಾಕಿದರೆ ಅಂದರೆ ಎಲ್ಲವೂ ಅಧಿಕೃತವಾಗಿ ಹೊರಬೀಳಬೇಕು ಮಾಹಿತಿ ಒಟ್ಟಲ್ಲಿ ಮಾಧುರಿ ದೀಕ್ಷಿತ್ ರಾಜಕೀಯಕ್ಕೆ ಯಾಕಂದ್ರೆ ತಮಿಳುನಾಡಲ್ಲೂ ಸಾಕಷ್ಟು ಜನ ಬರ್ತಿದ್ದಾರೆ ರಾಜಕೀಯದಲ್ಲಿ ಸಾಕಷ್ಟು ಜನ ಸಿನಿಮಾ ನಟರು ಬಂದಿದ್ದಾರೆ ಮುಖ್ಯಮಂತ್ರಿಯೂ ಆಗಿದ್ದಾರೆ ಇದೀಗ ಮಾಧುರಿ ದೀಕ್ಷಿತ್ ಅವರ ಸರದಿ ಬಾಲಿವುಡ್ ನಟಿಯರಲ್ಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು